ಅವನ್ನ ಹುಡ್ಕೊಂಡು ಹೋಗಿದ್ದು ನಾವು ಮೊನ್ನೆ ಚೆನ್ನಾಗಿ ಬಡ್ದು ಬಿಟ್ಟು ಬಂದಿದ್ದೀವಿ. ಗೊತ್ತಾಯ್ತೇನ, ನಾವು ಯಾರು ನನ್ನ ಮಕ್ಕಳನ್ನು ಹಿಂಗ್ ಬಿಡೋದಿಲ್ಲ ಕನ್ನಡದ ವಿಚಾರದಲ್ಲಿ. ರಾಜರತ್ನಂ ರಾಜರತ್ನಂ ಒಂದು ಮಾತು ಹೇಳ್ತಾರೆ, ಆಜ್ಞೆ ಮಾಡೋ ಐಗುಳೆಲ್ಲ ದೇವರೇ ಆಗ್ಲಿ ಎಲ್ಲ. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳಿಸೋಕಿಲ್ಲ ಅಂತ ಹಂಗೆ. ಅದು ಸರ್ಕಾರ ಇರ್ಬಹುದು, ಯಾವುದೇ ವ್ಯಕ್ತಿಗಳಿರ್ಬಹುದು, ಅವರೆಷ್ಟೇ ದೊಡ್ಡವರು ಇರ್ಬಹುದು, ಕನ್ನಡದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ನಮ್ಮ ನೆಲಜಲಗಳ ವಿಚಾರಕ್ಕೆ ಬಂದ್ರೆ, ನಮ್ಮ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದ್ರೆ, ಅವ್ರಿಗೆ ಯಾರಿಗೂ ಉಳುಗಾಲ ಇಲ್ಲ. ಕೇಳಿಸ್ಕೊಳ್ಳಿ ಇನ್ನೊಂದು ಮಾತು, ನಿಮ್ ರಕ್ತ ಕುದಿಬೇಕು ಈ ಮಾತು ಕೇಳಿಸ್ಕೊಂಡು ಕೇಳಿಸ್ಕೊಳ್ಳಿ. ನೀವು ಕೂಗಿರ ಏನು ಪ್ರಯೋಜನ ಇಲ್ಲ, ಕೇಳಿಸ್ಕೊಳ್ಳಿ, ಶಿಸ್ತಿನಿಂದ ಕೇಳಿಸ್ಕೊಳ್ಳಿ. 27ನೇ ತಾರೀಕು ಕರ್ನಾಟಕ ರಕ್ಷಣಾ ವೇದಿಕೆ ನಮ್ಮ ದೇವನಹಳ್ಳಿಯ ಮೊದಲನೇ ಟೋಲ್ ಇದೆಯಲ್ಲ ಸಾದ್ರಹಳ್ಳಿ ಗೇಟ್, ಅಲ್ಲಿಂದ ಒಂದು 50,000 ಜನ ಕನ್ನಡದ ನಾಮ ಫಲಕ ಇರಬೇಕು ಅಂತ ಹೇಳಿ ಆಂಗ್ಲ ಫಲಕಗಳ ವಿರುದ್ಧ, ಬೇರೆ ಭಾಷೆಯ ಫಲಕಗಳ ವಿರುದ್ಧ ಒಂದು ಬೃಹತ್ ರ್ಯಾಲಿಯನ್ನ ಮಾಡ್ತಾ ಇದ್ದೀವಿ. ಯಾಕೆಂದ್ರೆ ಒಂದು ಕಾಲಕ್ಕೆ ನಮಗೆ ತೆಲುಗು ತಮಿಳರ ಕಾಟ ಇತ್ತು, ಈಗ ಅವ್ರದ್ದು ಕಾಟ ಇಲ್ಲ, ಅವ್ರು ತಣ್ಣಗಾಗಿದ್ದಾರೆ. ಈಗ ಹಿಂದಿ ವಾಲಗಳು, ಉತ್ತರ ಭಾರತದಿಂದ ಬಂದಿರುವಂತ ಹಿಂದಿ ಮಾತಾಡುವಂತವರ ಕಾಟ ಜಾಸ್ತಿ ಆಗಿದೆ. ಮೊನ್ನೆ ಇಲ್ಲೊಬ್ಬ ತೇಜ್ ರಾಜ್ ಗುಲಾಚ ಅಂತ ಒಬ್ಬ ಇದ್ದಾನೆ ಅಯೋಗ್ಯ ನನ್ನ ಮಗ, ಅವನು ಇಲ್ಲಿ ಗಾಂಧಿನಗರದಲ್ಲಿ ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದ. ಇವತ್ತು ಅವನು ನಾಗವರದ ಹತ್ರ ಕೇಳಿಸ್ಕೊಡ್ರಪ್ಪ, ನಾಗವರದ ಹತ್ರ ಒಂದು ದೊಡ್ಡ ಮಾನಿತಾ ಟೆಕ್ ಪಾರ್ಕ್ ಅಂತ ಹೇಳಿ ಮಾಡ್ಕೊಂಡಿದ್ದಾನೆ. ಅವನಿಗೆ 300 ಕೋಟಿ ಬಾಡಿಗೆ ಬರುತ್ತೆ, 300 ಕೋಟಿ ಬಾಡಿಗೆ ಬರುತ್ತೆ. ಅವನು ಯಾವುದೋ ವಿಚಾರಕ್ಕೆ ನನಗೆ ಫೋನ್ ಮಾಡಿ ಹೇಳ್ತಾನೆ, ನೀವು ಮಾರ್ವಾಡಿಗಳ ಬಗ್ಗೆ ಬೈತೀರಿ, ಮಾರ್ವಾಡಿಗಳು ಎಷ್ಟು ಮಟ್ಟಿಗೆ ಬೆಳೆದಿದ್ದಾರೆ ಅಂತ ಗೊತ್ತಾ ನಿಮಗೆ? ಎಷ್ಟಿದ್ದೀರಿ ಬೆಂಗಳೂರಿನಲ್ಲಿ ಕನ್ನಡಿಗರು ಎಷ್ಟಿದ್ದೀರಿ? ಆಫ್ಟರ್ ಆಲ್ 30% ಕನ್ನಡಿಗರಿದ್ದೀರಿ. ನಾವು 70 ಜನ, 70% ಶೇಕಡ 70% ಹೊರಗಡೆಯಿಂದ ಬಂದವರಿದ್ದೀವಿ. ಬೆಂಗಳೂರಿನ ಕೇಂದ್ರಾಡಳಿತ ಪ್ರದೇಶ ಮಾಡಿ ಅಂತೇಳಿ ನಮ್ದೊಂದು ನಿಯೋಗ ರಾಷ್ಟ್ರಪತಿಗಳಿಗೆ ಹೋಗಿ ಮನವಿ ಕೊಡ್ತೀವಿ, ಕೇಂದ್ರ ಪ್ರದೇಶ ಮಾಡ್ತೀವಿ ಬೆಂಗಳೂರಿನ. ನೀವು ಕನ್ನಡದವ್ರು ಏನು ಮಾಡಕ್ಕಾಗಲ್ಲ, ನಮ್ಮನ್ನ ಏನು ಮಾಡಕ್ಕಾಗಲ್ಲ. ನಿಮ್ಮ ಹಿರಿಯ ಪೊಲೀಸ್ ಅಧಿಕಾರಿಗಳಿಗೆ ತಿಂಗಳಿಗೆ ಕೋಟಿ ಕೋಟಿ ರೋಲ್ ಕಲ್ ಕೊಡ್ತೀವಿ ಅಂತ ಹೇಳ್ತಾನೆ. ಅವನ್ನ ಹುಡ್ಕೊಂಡು ಹೋಗಿದ್ದು ನಾವು ಮೊನ್ನೆ ಚೆನ್ನಾಗಿ ಬಡ್ದು ಬಿಟ್ಟು ಬಂದಿದ್ದೀವಿ, ಚೆನ್ನಾಗಿ ಬಡ್ದು ಬಂದಿದ್ದೀವಿ. ಗೊತ್ತಾಯ್ತೇನ, ನಾವು ಯಾರು ನನ್ನ ಮಕ್ಕಳನ್ನು ಹಿಂಗ್ ಬಿಡೋದಿಲ್ಲ ಕನ್ನಡದ ವಿಚಾರದಲ್ಲಿ. ರಾಜರತ್ನಂ ರಾಜರತ್ನಂ ಒಂದು ಮಾತು ಹೇಳ್ತಾರೆ, ಆಜ್ಞೆ ಮಾಡೋ ಐಗುಳೆಲ್ಲ ದೇವರೇ ಆಗ್ಲಿ ಎಲ್ಲ. ಕನ್ನಡ ಸುದ್ದಿಗೆ ಏನಾದ್ರೂ ಬಂದ್ರೆ ಮಾನ ಉಳಿಸೋಕಿಲ್ಲ ಅಂತ ಹಂಗೆ. ಅದು ಸರ್ಕಾರ ಇರ್ಬಹುದು, ಯಾವುದೇ ವ್ಯಕ್ತಿಗಳಿರ್ಬಹುದು, ಅವರೆಷ್ಟೇ ದೊಡ್ಡವರು ಇರ್ಬಹುದು, ಕನ್ನಡದ ವಿಚಾರಕ್ಕೆ ಬಂದ್ರೆ, ಕರ್ನಾಟಕದ ವಿಚಾರಕ್ಕೆ ಬಂದ್ರೆ, ನಮ್ಮ ನೆಲಜಲಗಳ ವಿಚಾರಕ್ಕೆ ಬಂದ್ರೆ, ನಮ್ಮ ಮಕ್ಕಳ ಭವಿಷ್ಯದ ವಿಚಾರಕ್ಕೆ ಬಂದ್ರೆ, ಅವ್ರಿಗೆ ಯಾರಿಗೂ ಉಳುಗಾಲ ಇಲ್ಲ, ಉಳುಗಾಲ ಇಲ್ಲ. ಅದಕ್ಕೋಸ್ಕರ ನಾನು ನಿಮ್ ಜೊತೆಯಲ್ಲಿ ಇದ್ದೀನಿ. ನೀವು 27ನೇ ತಾರೀಕು ಬೆಳಿಗ್ಗೆ 11:30, 11 ಗಂಟೆಗೆ ಇಲ್ಲೇನು ಬಂದಿದ್ದೀರಿ ನೀವೆಲ್ಲ ಕನ್ನಡದ ಸಾಹಸ ಸಿಂಹ ವಿಷ್ಣು ಅಭಿಮಾನಿಗಳು. ನೀವೆಲ್ಲ 27ನೇ ತಾರೀಕು ನೀವು ನನ್ನ ಜೊತೆಯಲ್ಲಿ ಇರಬೇಕು. ಗಂಡಸರಾದ್ರೆ ಕನ್ನಡದ ರಕ್ತ ನಿಮ್ಮಲ್ಲಿ ಇರೋದಾದ್ರೆ, ನೀವು ಕನ್ನಡಿಗರಾಗಿದ್ರೆ, ನಿಮ್ಮ ರಕ್ತ ಕಣಕಣಗಳಲ್ಲಿ ಕನ್ನಡ ಕುದಿಯೋದಾದ್ರೆ 27ನೇ ತಾರೀಕು ನೀವು ಅಲ್ಲಿದ್ರೆ ನಾನು ನಿಮ್ಮ ಜೊತೆಯಲ್ಲಿ ಎಲ್ಲ ಕಾಲಕ್ಕೂ ಇರ್ತೀನಿ ಅಂತ ಹೇಳಿ ನಾನು ಮಾತು ಮುಗಿಸ್ತೀನಿ.